ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯರಾಗ್ತಾರ ರವಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಲೋಕಸಭೆಗೆ ನಿಲ್ತಾರ ಸಿ ಟಿ ರವಿ ಯಾವ ಕ್ಷೇತ್ರದಲ್ಲಿ ನಿಂತ್ರೆ ಗೆಲುವು ನಿಶ್ಚಿತ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಿ ಟಿ ರವಿ ಅವ್ರು ಸೋಲ್ತಾರ ಅಂತ ಕೇಳಿದ್ರೆ ಅಸಾಧ್ಯ ಅಂತ ಜನ ಹೇಳ್ತಾ ಇದ್ರು ಆದರೆ ಕಾಂಗ್ರೆಸ್ ಅವ್ರಿಗೆ ಮಾತ್ರ ಒಂದು ಕಾನ್ಫಿಡೆನ್ಸು ಎಚ್ ಡಿ ತಮ್ಮ ಅವ್ರಿಗೆ ಟಿಕೆಟ್ ಕೊಟ್ಟಾಗ ಬಣ ಬಡಿದಾಟ ಆಗಿಬಿಡುತ್ತೆ ಕಾಂಗ್ರೆಸ್ ಬೇಜಾನ್ ಜನ ಆಕಾಂಕ್ಷಿಗಳಿದ್ದರು ಈಗ ಕಾಂಗ್ರೆಸ್ಸಿಗೆ ಯಶಸ್ಸು ಸಿಗಲ್ಲ ಅಂತ ಆದರೆ ಡಿ ಕೆ ಶಿವಕುಮಾರ್ ಅವರ ರಣತಂತ್ರ ಎಚ್ ಡಿ ಅವರ ಒಗ್ಗಟ್ಟಿನ ಮಂತ್ರ ಎಲ್ಲವೂ ಸೇರಿಕೊಂಡು ಸಿ ಟಿ ರವಿ ಅವ್ರನ್ನೇ ಸೋಲಿಸ್ಬಿಟ್ರು ಆದರೆ ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸಿ ಟಿ ರವಿ ಅವರು ಇದೀಗ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರೆ ಯಾಕೆಂದರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೇ ಚರ್ಚೆ ಆಗ್ತಿತ್ತು ಅವ್ರಿಗೆ ಟಿಕೆಟ್ ಸಿಗಲ್ವಂತೆ ಬೇರೆಯವ್ರಿಗೆ ಕೊಡ್ತಾರಂತೆ ಅವ್ರು ಲೋಕಸಭೆಗೆ ಹೋಗ್ತಾರಂತೆ ಅಂತ ಈಗ ಮತ್ತೆ ಅದೇ ಚರ್ಚೆ ಲೋಕಸಭಾ ಚುನಾವಣೆಗೆ ಸೀಟ್ ಅವರು ಸ್ಪರ್ಧಿಸ್ತಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಅವರು ಏನು ಮಾಡ್ತಾರೆ ಹಂಗಾರೆ ಅವರು ಕೂಡ ಗೆದ್ದವರಲ್ಲ ಎರಡು ಸಲ ಶೋಭಾ ಕರಂದ್ಲಾಜೆ ಅವರು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಗೆದ್ದವರೇ ಕೇಂದ್ರ ಸಚಿವರಾಗವರೇ ಆ ಸುಲಭವಾಗಿ ಬಿಟ್ಕೊಟ್ಬಿಡ್ತಾರೆ ಬಿ ಜೆ ಪಿಲಿ ಹೆಡ್ ಮಾಸ್ಟ್ರುಗಳು ಏನು ಹೇಳೋರು ಕೇಳಲೇಬೇಕು ಸದ್ಯ ಬೆಂಗಳೂರು ಉತ್ತರಕ್ಕೆ ಅವ್ರ ಹೆಸರು ಕೇಳಬರ್ತಾ ಇದೆ ಲೋಕಸಭಾ ಕ್ಷೇತ್ರಕ್ಕೆ ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಕೂಡ ಅವ್ರ ಹೆಸರು ಕೇಳಬರ್ತಾ ಇದೆ ಹೀಗಾಗಿ ಎಲ್ಲೋ ಒಂದು ಕಡೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರವನ್ನು ಬಿಟ್ಟು ಕೊಡ್ಬೋದು ಶೋಭಾ ಕರಂದ್ಲಾಜೆ ಅವರು ಹೀಗಾಗಿ ಇರೋ ವ್ಯವಸ್ಥೆ ಸ್ಪರ್ಧಿಸ್ಬೋದು ಅನ್ನೋ ಮಾತುಕತೆಗಳು ಸಿ ಟಿ ರವಿಯವರು ಈ ಬಾರಿ ಲೋಕಸಭೆಗೆ ಸ್ಪರ್ಧಿಸಿದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಬರಲೇಬೇಕು ಅನ್ನುವಂತಹ ಅಧಿಕಾರಕ್ಕೆ ಬರಲೇಬೇಕು ದೇಶದ ಭದ್ರತೆ ವಿಚಾರಕ್ಕೆ ಬಂದಾಗ ಮೋದಿ ಪ್ರಧಾನಿ ಆಗಬೇಕು ಮೋದಿ ಪ್ರಧಾನಿ ಆಗಬೇಕು ಅಂತ ಹೇಳುವಂಥ ಜನ ಮತ್ತೊಂದು ಕಡೆ ಹಿಂದುತ್ವ ಮತ್ತೊಂದು ಕಡೆ ಬಿ ಜೆ ಪಿ ಎಲ್ಲವೂ ಪ್ಲಸ್ ಆಗುತ್ತೆ ನಿರಾಯಸವಾಗಿ ಸಿ ಟಿ ರವಿಯವರು ಗೆಲುವನ್ನು ದಾಖಲಿಸ್ಬೋದು ಅನ್ನೋ ಚರ್ಚೆಗಳು ಯಾಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನು ನೋಡಿದ್ರೆ ಫಸ್ಟ್ ಪ್ಲೇಸ್ಗೂ ಸೆಟ್ ಸೆಕೆಂಡ್ ಪ್ಲೇಸ್ಗೂ ಅಜಗಜಾಂತರ ವ್ಯತ್ಯಾಸ ಬಿ ಜೆ ಪಿಯಿಂದ ಸ್ಪರ್ಧಿಸಿದ ಶೋಭಾ ಕರಂದ್ಲಾಜ್ ಅವರಿಗೆ ಏಳು ಲಕ್ಷಕ್ಕ ಅಧಿಕ ಓಟ್ ಬಂದರೆ ಸೆಕೆಂಡ್ ಪ್ಲೇಸು ಜೆ ಡಿ ಎಸ್ಸಿಗೆ ಬಂದಿತ್ತು ಪ್ರಮೋದ್ ಮಧ್ವರಾಜ್ ಅವರಿಗೆ ಅವ್ರು ತಗೊಂಡಿದ ಓಟು ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರ ಚಿಲ್ಲರೆ ಏಳು ಲಕ್ಷದ ಹದಿನೆಂಟು ಸಾವಿರ ಪ್ಲಸ್ ಓಟ್ಗಳಲ್ಲಿ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರ ಪ್ಲಸ್ ಓಟ್ಗಳಲ್ಲಿ ಈ ಎಲ್ಲ ಲೆಕ್ಕಾಚಾರವನ್ನು ನೋಡಿದಾಗ ಬಿ ಜೆ ಪಿಯ ಬಿಗಿ ಹಿಡಿತದಲ್ಲಿರುವಂತಹ ಲೋಕಸಭಾ ಕ್ಷೇತ್ರ ಉಡುಪಿ ಮತ್ತು ಚಿಕ್ಕಮಗಳೂರು ಇಲ್ಲಿ ಉಡುಪಿಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಸೇರ್ಕತ್ತವೆ ಅಲ್ಲಿ ನಾಲ್ಕಕ್ಕೆ ನಾಲ್ಕು ಈ ಬಾರಿ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದಿದೆ ಮತ್ತೊಂದು ಕಡೆ ಚಿಕ್ಕಮಗಳೂರಿನ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಸೇರ್ಕತ್ತವೆ ಆ ನಾಲ್ಕರಲ್ಲಿ ನಾಲ್ಕು ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದೆ ಈ ಬಾರಿಯ ಚುನಾವಣೆಯಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರಗಳು ಕುಂದಾಪುರ ಉಡುಪಿ ಕಾಪು ಕಾರ್ಕಳದಲ್ಲಿ ಬಿ ಜೆ ಪಿ ಗೆಲುವನ್ನು ದಾಖಲಿಸು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನು ಚಿಕ್ಕಮಗಳೂರಿಗೆ ಬಂದರೆ ಶೃಂಗೇರಿ ಮೂಡಿಗೆರೆ ಚಿಕ್ಕಮಗಳೂರು ತರೀಕೆರೆ ಈ ನಾಲ್ಕರಲ್ಲೂ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದೆ ಹೀಗಾಗಿ ಈ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸಮಬಲದ ಫೈಟ್ ಇದೆ ಹೀಗಾಗಿ ಉಡುಪಿಯಲ್ಲಿ ಬರುವಂಥ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಆಬ್ವಿಯಸ್ಲಿ ಬಿ ಜೆ ಪಿ ಪರವಾಗಿರ್ತಾರೆ ಹಾಗನ್ಬಿಟ್ಟು ಚಿಕ್ಕಮಗಳೂರಲ್ಲಿ ಕೂಡ ಅಷ್ಟು ಸುಲಭವಾಗಿ ಬಿ ಜೆ ಪಿಗೆ ಹಿನ್ನಡೆ ಆಗುತ್ತೆ ಅನ್ನೋದು ಕಷ್ಟ ಈ ಎಲ್ಲ ಲೆಕ್ಕಾಚಾರವನ್ನು ನೋಡಿದ್ರೆ ಸಿ ಟಿ ರವಿಯವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರೆ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಅನ್ನೋ ಚರ್ಚೆಗಳು ಶುರುವಾಗಿದೆ ವೀಕ್ಷಕರ ನಿಮ್ಮ ಪ್ರಕಾರ ಚಿಕ್ಕಮಗಳೂರು ಜನ ವಿಧಾನಸಭಾ ಚುನಾವಣೆಯಲ್ಲಿ ಸಿಟಿ ರವಿ ರವಿ ಅವರನ್ನ ದಬ್ಬಾಕ್ಬಿಟ್ರು ಲೋಕಸಭಾ ಚುನಾವಣೆ ಅಂತ ಬಂದಾಗ ದೇಶದಲ್ಲಿ ಬಿ ಜೆ ಪಿ ಅನ್ನೋದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅಂತ ಒಂದಷ್ಟು ಜನ ಆಲೋಚಿಸ್ತಿರುವಾಗ ಸಿ ಟಿ ಅವರಿಗೆ ಅವಕಾಶ ಕೊಟ್ಟರೆ ಗೆಲುವು ನಿಶ್ಚಿತವಾಗುತ್ತಾ ಅಥವಾ ಸಿಟಿ ಅವರು ಸ್ಪರ್ಧಿಸ್ಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು